ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಕ್ಷೇತ್ರದ ಶಾಸಕಿಯರು ಎಂಗ್ಲ ನಾಯಕರಾಯಿನ ಯೂಟಿಕಾದರ್ನ ಒಂಜಿ ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಪಶ್ಚಿಮ ರ್ಯಾಬ್ ಸೆಂಟರ್ ಇಂಗ್ಲು ಈ ಒಂಜಿ ಆಚರಣೆ ಮಂತುಂದು ಈ ಸಂದರ್ಭ ದಾದ ಮಂತುಂದ ಯೂಟಿಕಾದರ್ ಒಂಜಿ ಇಡೀ ಒಂಜಿ ನಮ್ಮ ಒಂಜಿ ಇಡೀ ಸಮಾಜ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಮಾತಾ ಸಮುದಾಯಗಳು ಪ್ರೀತಿ ಇತ್ತು ಒಂಜಿ ಇಂಗ್ಲ ಒಂಜಿ ನಾಯಕಿ ಅಂಚ ಆರೋಗ್ಯ ಪ್ರತಿ ಒಂಜಿ ರಾಜ್ಯಕ್ಕೆ ಯಾವಾಗ ಅನ್ನ ಆಯುಷ್ಯ ಆರೋಗ್ಯ ಕೊರತೆ ಅರಿಗೆ ನನ್ನ ಒಂಜಿ ಬಲವೇರಿನ ಒಂಜಿ ಸೇವೆ ಮನ್ನು ಶಕ್ತಿ ಅರೆ ಕೊರಡು ಅಂಚೆ ಅರ್ನ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬಂದು ಈ ಸಂದರ್ಭ ಅರಿಗೆ ಎಂಗ್ ಮಾತೇ ಇಲ್ಲ ಅದನ್ನು ದೇವರೇನ ಅಟ್ಟೊಂದಿಲ್ಲ ನಮಗೆ ಎಲ್ರಿಗೂ
ಒಂದು ಸುದಿನ ಅಂದರೆ ನಮಗೆಲ್ಲರಿಗೂ ಖುಷಿ ಅಂತೇಳಿದ್ರೆ ನಮ್ಮ ಬರ್ತಡೇ ಆಗಿದೆ. ನಮ್ಮ ಬರ್ತಡೇ ಅಂದರೆ ನಮ್ಮ ಶಾಸಕರದ್ದು ಬರ್ತಡೇ ಅಂತೇಳಿದ್ರೆ ನನಗಿಂತ ನಮ್ಮ ಬರ್ತಡೇಗಿಂತಲೂ ಜಾಸ್ತಿ ಖುಷಿ. ಯಾಕಂತೇಳಿದ್ರೆ ಎಲ್ಲ ಏನೆಲ್ಲ ಕಷ್ಟಕಾರ್ಪಣ್ಯಕ್ಕೆ ಜನಾನುರಾಗಿ ಶಾಸಕರಾಗಿ ಎಲ್ಲ ಅಜಾತ ಶತ್ರು ಅಂತ ಹೇಳ್ಬೋದು. ಆದರೆ ಈಗ ಅವರಿಗೆ ಯಾರಾದರೂ ಒಂದು ಆರೋಪ ಮಾಡಿದರು, ಅವ ಆರೋಪ ಒಂದು ರಾಜಕೀಯ ಬೇಕಾಗಿ ಹೊರಗಿಂದ ಮಾಡ್ತಾನೆ, ಹೊರಗಿಂದ ಮಾಡಿದ್ರು ಅವನ ಒಳಗೆ ಇರ್ತದೆ ಅಂದರೆ ಪಾಪ ಕಾದರಿಗೆ ಯಾಕೆ ನಾನು ಆರೋಪ ಮಾಡಿದೆ ಅಂತ ಹೇಳುವಂಥ ಒಂದು ಸ್ವಭಾವದ ಶಾಸಕರು. ಅಂದರೆ ಎದುರಿಗೆ ಒಂದು ಬೈಯೋರಾದರೂ ಒಂದು ಆತ್ಮಲೋಕನಾಗಿ ಒಂದು ಅವರಿಗೆ ಬೇಸರ ಆಗುವಂಥ ಒಂದು ಆ ರೀತಿಯಲ್ಲಿ ಯಾವ ರೀತಿ ಯಾರಿಗೂ ಒಂದು ಮನಸ್ಸಿಗೆ ಬೇಜಾರಾಗದಂತೆ ಯಾರಿಗೂ ಅವರು ಕಾರ್ಯಕರ್ತರಿಗಾಗಲಿ ಪರಕೀಯರಿಗಾಗಲಿ ಯಾರಿಗೂ ದ್ವೇಷ ಸಾಧನೆ ಮಾಡದೆ ಇವತ್ತು ಎಲ್ಲ ಶಾಸಕರಿಗಿಂತ ಮಿಗಿಲಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಎಲ್ಲಿ ಹೋದರೂ ಕಾದರಿಗೆ ಒಂದು ಒಂದು ಹೆಸರು. ನಮ್ಮ ಕ್ಷೇತ್ರಕ್ಕಿಂತಲೂ ಬಾಕಿ ಕ್ಷೇತ್ರದಲ್ಲಿ ಅವರಿಗೆ ಯಾರು ಅವರನ್ನು ಒಂದು ವಿಷಯದ ಮೇಲೆ ಯಾರು ಒಂದು ದೂರುವಂಥ ಒಂದು ವ್ಯಕ್ತಿ ಅಲ್ಲ. ಹಾಗಾಗಿ ಅವರ ಈ ರಾಜಕೀಯ ಜೀವನ ಆಗಲಿ ಇನ್ನು ಸಮಾಜ ಸೇವೆಯಲ್ಲಿ ಆಗಲಿ ಎಲ್ಲರೂ ಸಣ್ಣವರಿಂದ ಹಿಡಿದು ಹಿರಿಯವರವರೆಗೂ ಯಾರಿಗೂ ಒಂದು ಯಾರಿಗೂ ಬೇಸರ ಮಾಡದಂಥ ಒಂದು ವ್ಯಕ್ತಿ ಅಂತೇಳಿದರೆ ನಮ್ಮ ಖಾದರ್ ಸರ್. ಹಾಗಾಗಿರುವಾಗ ಅವರ ಬರ್ತಡೇ ಅಂತೇಳಿದರೆ ನಮ್ಮ ಕ್ಷೇತ್ರಕ್ಕೊಂದು ಎಲ್ಲರ ಬರ್ತಡೇ ಆಗಿದೆ. ಹಾಗಾಗಿ ನಾವು ಇವತ್ತು ಅವರ ಒಂದು ಈ ಸುದಿನವನ್ನು ನಮ್ಮ ರೋಹಿತ್ ಅವರ ಒಂದು ಆಶ್ರಮದಲ್ಲಿ ವೃದ್ಧಾಪ್ಯ ವೇತನವನ್ನು ಅವರು ನೋಡ್ತಾ ಇದ್ದಾರೆ. ಅವರಿಗೆ ಒಂದು ಮಧ್ಯಾಹ್ನದ ಒಂದು ಊಟ ಕೂಡ ಮೂಲಕ ನಾವು ಅದನ್ನೊಂದು ಒಳ್ಳೆಯ ಒಂದು ಅರ್ಥಪೂರ್ಣವಾಗಿ ನಾವು ಅದನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗೆ ಆ ಯಾವ ನಾವು ಅರ್ಥಪೂರ್ಣವಾಗಿ ಮಾಡ್ತಾರೆ ಅದರೆಲ್ಲ ಒಂದು ಆ ಒಂದು ಆ ದೇವರ ಆಶೀರ್ವಾದ ಅವರಿಗೆ ಎಲ್ಲಿ ಹೋದರೂ ಇರಲಿ, ಅವರ ಬೆನ್ನುಗಡೆ ದೇವರು ಎಲ್ಲ ಧರ್ಮದ ದೇವರು ಕೂಡ ಇರಲಿ ಅಂತ ನಾವೆಲ್ಲರೂ ಅವರಿಗೆ ಇವತ್ತು ಶುಭವನ್ನು ಹಾರೈಸುತ್ತಾ ಆ ಇವತ್ತಿಂದಲೂ ಅವರ ರಾಜಕೀಯ ಜೀವನ ಆಗಲಿ ಇನ್ನು ಅವರ ಕುಟುಂಬ ಯಾರಿಗೂ ಒಂದು ಯಾವುದೇ ಒಂದು ಲೋಪ ಬರದಂತ ರೀತಿಯಲ್ಲಿ ದೇವ ಪರಮಾತ್ಮ ಕರುಣಿಸಲಿ ಎಂದು ಹೇಳಿ ನಮ್ಮ ಇಂದು ನಮ್ಮ ಜಿಲ್ಲೆಯ ನಮ್ಮ ನೆಚ್ಚಿನ ಏಕೈಕ ಶಾಸಕರಂತಲೇ ಹೇಳ್ಬೋದು ಯುಟಿ ಖಾದರ್ ಅವರ ಜನ್ಮ ದಿನಾಚರಣೆಯ ಈ ಒಂದು ಶುಭ ದಿನದಂದು ನಾವು ಅವರೊಟ್ಟಿಗೆ ಇವತ್ತು ಈ ಒಂದು ಸರಳವಾಗಿ ಈ ಒಂದು ಜನ್ಮ ದಿನಾಚರಣೆ ನಾವು ಇವತ್ತು ಮಹಿಳಾ ಕಾಂಗ್ರೆಸ್ಸಿನವರು ಕೂಡ ಇಲ್ಲಿ ಬಂದಿದ್ದೇವೆ ಆಚರಿಸಿದ್ದೇವೆ. ಬಹುಶಃ ಈ ಒಂದು ಕೋವಿಡ್ನ ಮಹಾಮಾರಿಯ ಸಂಕಷ್ಟದಲ್ಲಿ ಇರುವಾಗ ಬಹಳಷ್ಟು ಜನರಿಗೆ ಸ್ಪಂದಿಸುವ ಒಳ್ಳೆಯ ಉತ್ತಮ ಶೀಘ್ರವಾಗಿ ಸ್ಪಂದಿಸುವ ನಮ್ಮ ನಾಯಕರಾದ ಯುಟಿ ಖಾದರ್ನ ಇವತ್ತು ನಾವು ಪ್ರಶಂಸಿಸಬೇಕು. ಯಾಕೆಂದರೆ ಕೋವಿಡ್ ಬರುವ ಮೊತ್ತ ಮೊದಲೇ ಅವರು ಮುಖ್ಯಮಂತ್ರಿ ಅವರಿಗೆ ಎಚ್ಚರಿಸಿದರು ಯಾವ ರೀತಿಯ ಒಂದು ಇಫೆಕ್ಟ್ ಈ ನಮ್ಮ ರಾಜ್ಯದಲ್ಲಿ ಆಗ್ಬೋದು ಅಂತ. ಅದೇ ರೀತಿ ಅವರು ಪ್ರತಿಯೊಂದು ಜನರಿಗೆ, ಬಡ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ, ರಿಕ್ಷಾ ಡ್ರೈವರ್ ಅವರಿಗೆ, ಅಂಗನವಾಡಿ ಕಾರ್ಯಕರ್ತರವ್ರಿಗೆ, ಆಶಾ ಕಾರ್ಯಕರ್ತರವ್ರಿಗೆ ಈ ಒಂದು ಕೋವಿಡ್ ಸಂಕಷ್ಟ ಟೈಮಲ್ಲಿ ಪ್ರತಿಯೊಬ್ಬರ ಮನೆಗೂ ಆಹಾರದ ಕಿಟ್ಟನ್ನು ತಲುಪಿಸುವಂಥ ಉತ್ತಮ ಕೆಲಸವನ್ನು ಯಾವುದೇ ಶಾಸಕರು ಮಾಡದಂಥ ಉತ್ತಮ ಕೆಲಸವನ್ನು ಯುಟಿ ಖಾದರ್ ಸರ್ ಅವರು ಮಾಡಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವರ ಈ ಒಂದು ಜನ್ಮ ದಿನಾಚರಣೆಯ ಶುಭ ದಿನದಂದು ಅವರಿಗೆ ದೇವರು ಆರೋಗ್ಯ, ಒಳ್ಳೆಯ ಆರೋಗ್ಯ, ಅದೇ ರೀತಿ ಅವರ ಭವಿಷ್ಯ ರಾಜಕೀಯವಾಗಿ ಉಜ್ವಲವಾಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ.